ಪುಣೆ ಸೆರಂ ಇನ್ಸ್ಟಿಟ್ಯೂಟ್ ಅಭಿವೃದ್ಧಿಪಡಿಸಿರುವಂತಹ ಲಸಿಕೆ ಇದು. ಭಾರತದ ಮತ್ತೊಂದು ಲಸಿಕೆಗೆ WHO ಅನುಮತಿಯನ್ನ ಕೊಟ್ಟಿರೋದು. ನೋವಾವ್ಯಾಕ್ಸ್ ತುರ್ತು ಬಳಕೆಗೆ WHO ಅನುಮತಿಯನ್ನ ಕೊಟ್ಟಿದೆ. ಪುಣೆ ಸೆರಂ ಇನ್ಸ್ಟಿಟ್ಯೂಟ್ ಅಭಿವೃದ್ಧಿಪಡಿಸಿರುವಂತಹ ಲಸಿಕೆ ಇದು. ಇದು 90% ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಈಗ ಕಡಿಮೆ ಆದಾಯದ ದೇಶಗಳಿಗೆ ಲಸಿಕೆ ವಿತರಣೆಗೆ ಅನುಮತಿ ಸಿಕ್ಕಿದೆ. ಕೋವಿಡ್ ವಿರುದ್ಧ ಅನುಮತಿಯನ್ನ ಪಡೆದಂತ 9ನೇ ಲಸಿಕೆ ಆಗಿದೆ ನೋವಾವ್ಯಾಕ್ಸ್. ಈ ಕಡಿಮೆ ಆದಾಯದ ದೇಶಗಳಿಗೆ ಈ ಲಸಿಕೆ ವಿತರಣೆ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತೆ ಈ ಶೇಕಡಾ ಪರಿಣಾಮಕಾರಿಯಾಗಿ ಎಷ್ಟು ಕೆಲಸ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ನೋವಾವ್ಯಾಕ್ಸ್ 90% ಕೊರೋನಾ ವೈರಸ್ ವಿರುದ್ಧವಾಗಿ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಒಂದು ಪ್ರೂಫ್ ಈಗ ಸಿಕ್ಕಿದೆ. ಅಂದ್ರೆ ಈ ಅನುಮತಿ ಕೊಡೋಕ್ಕೂ ಮುಂಚೆ ಸಾಕಷ್ಟು ಕ್ಲಿನಿಕಲ್ ಟ್ರಯಲ್ ಆಗಿರುತ್ತೆ. ಅದೆಲ್ಲ ಮುಗಿದ ಮೇಲೇನೆ WHO ಕಡೆಯಿಂದ ಪರ್ಮಿಷನ್ ಸಿಕ್ಕಿರೋದು. ಪುಣೆ ಸೆರಂ ಇನ್ಸ್ಟಿಟ್ಯೂಟ್ ಅಭಿವೃದ್ಧಿಪಡಿಸಿರುವಂತಹ ಲಸಿಕೆ ಇದು. ಒಟ್ಟಾರೆ ನೋಡೋದಾದ್ರೆ ನಾವು ಈ ಕೊರೋನಾ ವಿರುದ್ಧವಾಗಿ ಈಗ ಅಸ್ತ್ರ ಅಂತ ಇರೋದೇ ಈ ಲಸಿಕೆ. ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳೇಬೇಕಾಗುತ್ತೆ. ಈಗ ಅಪ್ರೂವಲ್ ಸಿಕ್ಕಿರುವಂತ 9ನೇ ಲಸಿಕೆ ಆಗಿದೆ ನೋವಾವ್ಯಾಕ್ಸ್. ಒಮೈಕ್ರಾನ್ ಕೇಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನಿನ್ನೆ 83 ಇತ್ತು, ಸಂಜೆ ವೇಳೆಗೆ 101 ಆಯ್ತು. ಈಗ ನೋಡಿದ್ರೆ ನಮ್ಮ ದೇಶದಲ್ಲಿ 113 ಏರಿಕೆ ಆಗಿದೆ ಒಮೈಕ್ರಾನ್ ಸೋಂಕಿತರ ಲೆಕ್ಕ. ಹಾಗಾದ್ರೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಕೇಸ್ ಇಲ್ಲಿ ತನಕ ಕನ್ಫರ್ಮ್ ಆಗಿದೆ ಅಂತಂದ್ರೆ, ಮಹಾರಾಷ್ಟ್ರದಲ್ಲಿ 8, ಗುಜರಾತ್ನಲ್ಲಿ 2, ತೆಲಂಗಾಣದಲ್ಲಿ 2 ಕೇಸ್ ಇಲ್ಲಿ ತನಕ ಪತ್ತೆಯಾಗಿರೋದು. ಅಲ್ಲಿಗೆ ದೇಶದಲ್ಲಿ 113 ಏರಿಕೆ ಆಗಿದೆ ಒಮೈಕ್ರಾನ್ ಸೋಂಕಿತರ ಸಂಖ್ಯೆ. ದಿನ ಕಳೆದಂತೆ ನೋಡಿ, ಸಂಜೆ ವೇಳೆಗಿದ್ದಂತ ಸಂಖ್ಯೆ ಏನಿದೆ ದಿಢೀರಂತ ಏರಿಕೆ ಆಗಿದೆ. ದಿನ ಕಳೆದಂತೆ ಇದು ಜಾಸ್ತಿ ಆಗ್ತಾ ಹೋಗ್ತಿದೆ. ಸ್ಟೇಟ್ ವೈಸ್ ತೋರಿಸ್ತಾ ಇದೀವಿ. ಮಹಾರಾಷ್ಟ್ರದಲ್ಲಿ ಇಲ್ಲಿ ತನಕ 40 ಒಮೈಕ್ರಾನ್ ಕೇಸ್ ಪತ್ತೆಯಾಗಿದೆ. ಇನ್ನು ನವದೆಹಲಿಯಲ್ಲಿ 22 ಕೇಸ್ ಪತ್ತೆಯಾಗಿದೆ. ಅದೇ ತರ ರಾಜಸ್ಥಾನದಲ್ಲಿ ನಾವು ನೋಡೋದಾದ್ರೆ 17 ಕೇಸ್ ಒಮೈಕ್ರಾನ್ ಕೇಸ್ ಇಲ್ಲಿ ತನಕ ಪತ್ತೆ ಆಗಿರೋದು. ಇನ್ನು ಕರ್ನಾಟಕದಲ್ಲಿ ನೋಡೋದಾದ್ರೆ ಫಸ್ಟ್ 2 ಕೇಸ್, ಆಮೇಲೆ ಪ್ಲಸ್ ಒಂದು ಆ್ಯಡ್ ಆಯಿತು. ನಿನ್ನೆ 5 ಜನರಲ್ಲಿ ಒಮ್ಮೆಲೆಗೆ ಪಾಸಿಟಿವ್ ಬಂತು, ಅಲ್ಲಿಗೆ 8 ಆಯಿತು. ಇನ್ನು ತೆಲಂಗಾಣದಲ್ಲಿ 9 ಒಮೈಕ್ರಾನ್ ಕೇಸ್ ಇಲ್ಲಿ ತನಕ ರಿಪೋರ್ಟ್ ಆಗಿರೋದು. ಗುಜರಾತ್ನಲ್ಲಿ 7 ಕೇಸ್ ರಿಪೋರ್ಟ್ ಆಗಿದೆ. ಕೇರಳದಲ್ಲೂ ಅಷ್ಟೇ 7 ಒಮೈಕ್ರಾನ್ ಕೇಸ್ ಪತ್ತೆಯಾಗಿದೆ. ಇನ್ನು ಆಂಧ್ರಪ್ರದೇಶದಲ್ಲಿ 1, ತಮಿಳುನಾಡಲ್ಲಿ 1, ಪಶ್ಚಿಮ ಬಂಗಾಳದಲ್ಲಿ ತಲಾ 1 ಕೇಸ್ ದಾಖಲಾಗಿದೆ.